ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕತೆ ಹೇಳಜ್ಜಿ. ಎಷ್ಟೋ ಸಲ ಒಬ್ಬೊಬ್ರು ನಾವೇನು ಮಾಡಿದ್ರು ತಪ್ಪು ಅಂತ ಹೇಳ್ತಾರೆ, ನಿನ್ ಕೈಲಿ ಏನು ಮಾಡೋಕಾಗಲ್ಲ ಅಂತ ತಿರಸ್ಕಾರದಿಂದಾನು ನೋಡ್ತಾರೆ. ಆವಾಗ ನಾವೇನ್ ಮಾಡ್ಬೇಕು ಗೊತ್ತಾ? ನಮ್ ಶಶಿ ತರ ಮಾಡ್ಬೇಕು. ಯಾರು ಶಶಿ ಅಂದ್ರೆ? ಬನ್ನಿ, ನಮ್ಮ ಅಜ್ಜಿನೇ ಹೇಳ್ತಾಳಂತೆ, ಕೇಳ್ಕೊಂಡು ಬರೋಣ. ಒಂದಾನೊಂದ್ ಕಾಲದಲ್ಲಿ ಸೋಮಣ್ಣ ಅಂತ ಒಬ್ಬ ವ್ಯಾಪಾರಿ ಇದ್ದ. ಆದ್ರೆ ಅವನ ಹೆಂಡತಿ ಮತ್ತೆ ಮಗನಿಗೆ ಊಟ ಹಾಕೋಕ್ಕೂ ಕೂಡ ಅವನ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಯಾಕೆ ದುಡ್ಡು ಇರ್ತಿರ್ಲಿಲ್ಲ ಅಂದ್ರೆ, ಅವನಿಗೆ ಯಾವಾಗ್ಲೂ ಜೂಜಾಟ ಆಡೋ ಹುಚ್ಚಿತ್ತು ಮಕ್ಕಳ. ಸೋಮಣ್ಣನ ಊರಲ್ಲಿ ಒಂದು ಅರಳಿ ಕಟ್ಟೆ ಇತ್ತು. ಆ ಅರಳಿ ಕಟ್ಟೆ ಮೇಲೆ ಸೋಮಣ್ಣನಂತ ಇನ್ನೂ ಮೂರ್ನಾಲ್ಕು ಜನ ಸೇರಿಕೊಂಡು ಪ್ರತಿದಿನ ಜೂಜಾಡ್ತಿದ್ರು. ಆ ಜೂಜಾಟದಲ್ಲಿ ಸೋಮಣ್ಣ ದುಡ್ಡನ್ನೆಲ್ಲ ಕಳ್ಕೊತಿದ್ದ. ಹೀಗೆ ಒಂದಿನ ಸೋಮಣ್ಣ ಮನೆಗೆ ಬಂದಾಗ ಅವನ ಹೆಂಡತಿ, ನೀವು ಹೀಗೆ ದಿನ ಜೂಜಾಡಿ ದುಡ್ಡು ಕಳ್ಕೊಂಡು ಬಂದರೆ ಮನೆ ಕಥೆ ಏನು ಅಂತ ಕೇಳಿದ್ಲು. ಆದರೆ ಸೋಮಣ್ಣ ಏನೂ ಮಾತಾಡಲಿಲ್ಲ, ಯಾಕಂದರೆ ಜೂಜಾಟ ಸಾಕಾಗಲ್ಲ ಅಂತ ಕುಡಿಯೋದನ್ನು ಕೂಡ ಕಲ್ತಿದ್ದ. ಮಾತಾಡೋಕ್ಕೂ ಶಕ್ತಿ ಇರಲಿಲ್ಲ ಅವನಿಗೆ. ಒಂದಿನ ಇದ್ದಕ್ಕಿದ್ದಂಗೆ ಸೋಮಣ್ಣ ಸತ್ತೋಗ್ಬಿಟ್ಟ. ಆಗ ಅವನ ಹೆಂಡತಿ ಸರ್ಸಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಆ ಊರಿನ ಸಾಹುಕಾರನ ಮನೆಗೆ ಕೆಲ್ಸಕ್ಕೆ ಸೇರಿಕೊಂಡ್ಲು. ಅಲ್ಲಿ ಮನೆ ಕೆಲಸ ಮಾಡ್ತಾ ಮಗನ್ನ ಸಾಕಿದ್ಲು. ಮಗನ ಹೆಸರು ಶಶಿ ಅಂತ. ಅವನು ಕೂಡ ಸಾಹುಕಾರನ ಮನೇಲೆ ದನ ಕಾಯೋದು, ಕುರಿ ಕಾಯೋದು, ಹಾಲು ಕರೆಯೋದು, ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. ಆದರೂ ಕೂಡ ಸಾಹುಕಾರನ ಹೆಂಡತಿ ಶಶಿಗೆ ಯಾವಾಗಲೂ ಬೈತಾ ಇರ್ತಿದ್ಲು. ಶಶಿ ಸ್ವಲ್ಪ ದೊಡ್ಡವನಾದ ಮೇಲೆ ಅವರಮ್ಮ ಸರ್ಸಿಗೆ, ಅಮ್ಮ ಎಷ್ಟು ದಿನ ಅಂತ ಹೀಗೆ ಸಾಹುಕಾರರ ಸಹಾಯ ಪಡೀತಾ ಬದುಕೋದು? ನಾನೇನಾದರೂ ಒಂದು ವ್ಯಾಪಾರ ಶುರು ಮಾಡ್ತೀನಿ, ಸಾಹುಕಾರ ಹೆಂಡತಿ ಯಾವಾಗಲೂ ಬೈತಾರೆ, ನನ್ನ ಕೈಲಿ ಏನೂ ಆಗಲ್ಲ ಅಂತಾರೆ ಅಂದ. ಅದಕ್ಕೆ ಸರ್ಸಿ, ಏನು ಹೇಳ್ತಿದ್ಯಾ ಶಶಿ, ನೀನು ವ್ಯಾಪಾರ ಮಾಡ್ತೀಯ, ಅದಕ್ಕೆಲ್ಲ ದುಡ್ಡು ಬೇಕಲ್ಲ, ಏನು ಮಾಡೋದು ಅಂತ ಕೇಳ್ತಾಳೆ. ಆಗ ಶಶಿ, ನೋಡಮ್ಮ ಪಕ್ಕದ ಊರಲ್ಲಿ ದೊಡ್ಡ ಶ್ರೀಮಂತರೊಬ್ಬರಿದ್ದಾರಂತೆ, ಅವರು ವ್ಯಾಪಾರ ಮಾಡ್ತೀನಿ ಅನ್ನೋರಿಗೆ ಸಹಾಯ ಮಾಡ್ತಾರಂತೆ, ನಾನು ಅವ್ರ ಹತ್ರ ಹೋಗಿ ಅಷ್ಟೋ ಇಷ್ಟೋ ದುಡ್ಡು ತಗೊಂಡು ವ್ಯಾಪಾರ ಶುರು ಮಾಡ್ತೀನಿ ಅಂದ. ಆಮೇಲೆ ಒಂದಿನ ಪಕ್ಕದೂರಿನ ಶ್ರೀಮಂತರ ಹತ್ರ ಹೋದ. ಅಲ್ಲಿ ಅವರು ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಬೈತಾ ಇದ್ರು. ಹೋದ ಸಲ ಕೊಟ್ಟ ದುಡ್ಡನ್ನು ಏನು ಮಾಡಿದೆ, ದುಡ್ಡು ತಗೊಂಡು ಹೋಗಿ ಇನ್ನೂ ತಿಂಗಳಾಗಿಲ್ಲ, ಆಗಲೇ ವ್ಯಾಪಾರ ನಷ್ಟ ಆಯಿತು ಅಂತ ಬಂದಿದ್ದೀಯಲ್ಲ ಅಂತ ರೇಗ್ತಾ ಇದ್ರು. ಆಗ ಅಲ್ಲಿ ಬೈಸ್ಕೋತಿದ್ದವನು, ಇಲ್ಲ ಸ್ವಾಮಿ, ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ, ಆದರೂ ಯಾಕೋ ಭಾರಿ ನಷ್ಟ ಆಯಿತು ಅಂದ. ಅದಕ್ಕೆ ಆ ಶ್ರೀಮಂತ ಅಲ್ಲೇ ಬಿದ್ದಿದ್ದ ಒಂದು ಕಲ್ಲನ್ನು ತೋರಿಸಿ ಏನದು ಅಂತ ಕೇಳಿದ್ರು. ಅದಕ್ಕೆ ಆ ವ್ಯಕ್ತಿ ಕಲ್ಲು ಸ್ವಾಮಿ ಅಂತ ಹೇಳ್ದ. ಅದಕ್ಕೆ ಶ್ರೀಮಂತರು, ಬುದ್ಧಿವಂತಿಕೆ ಉಪಯೋಗಿಸೋ ವ್ಯಾಪಾರಿ ಆ ಕಲ್ಲನ್ನು ಕೂಡ ಬಂಗಾರದ ಕಲ್ಲು ಮಾಡ್ತಾನೆ ಅಂತ ಅವನನ್ನು ಕಳಿಸಿದ್ರು. ಇದನ್ನೆಲ್ಲ ನೋಡ್ತಾ ಇದ್ದ ಶಶಿಗೆ ಅವ್ರ ಹತ್ರ ದುಡ್ಡು ಕೇಳೋಕೆ ಭಯ ಆಯಿತು. ಆದರೆ ಅವರು ಆ ಕಲ್ಲನ್ನು ಕೂಡ ಬಂಗಾರದ ಕಲ್ಲು ಮಾಡ್ತಾನೆ ಅಂದ ಮಾತು ಶಶಿ ತಲೆಯಲ್ಲಿ ಉಳ್ಕೊಂಡ್ಬಿಡ್ತು. ಅವನು ಶ್ರೀಮಂತರ ಮುಂದೆ ಬಂದು, ಸ್ವಾಮಿ ನನಗೆ ಈ ಕಲ್ಲನ್ನು ಸಾಲವಾಗಿ ಕೊಡಿ, ಆಮೇಲೆ ಅದನ್ನು ಚಿನ್ನ ಮಾಡಿ ನಿಮಗೆ ಕೊಡ್ತೀನಿ ಅಂದು ಅಲ್ಲಿದ್ದ ಕಲ್ಲನ್ನು ಎತ್ಕೊಂಡು ವಾಪಸ್ ಬಂದ. ಶ್ರೀಮಂತರು ಅವರ ಮಾತನ್ನು ಕೇಳಿ ಅರ್ಥ ಆಗದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರು. ಆಮೇಲೆ ಶಶಿ ಆ ಕಲ್ಲನ್ನು ಮೇಲೆ ಕೆಳಗೆ ಎಸ್ದು ಆಟ ಆಡ್ತಾ ಇದನ್ನು ಹೇಗೆ ಬಂಗಾರದ ಕಲ್ಲು ಮಾಡೋದು ಅಂತ ಚಿಂತೆ ಮಾಡ್ತಾ ದಾರಿಲಿ ಬರ್ತಿದ್ದ. ಆಗ ಅದೇ ದಾರಿಲಿ ಒಬ್ಬ ವ್ಯಕ್ತಿ ತನ್ನ ಪುಟ್ಟ ಮಗಳೊಂದಿಗೆ ಹೋಗ್ತಾ ಇದ್ದ. ಆ ಹುಡುಗಿ ಶಶಿ ಕಲ್ಲಲ್ಲಿ ಆಟ ಆಡ್ತಾ ಬರ್ತಿರೋದನ್ನು ನೋಡಿ ನನಗೆ ಆ ಕಲ್ಲು ಬೇಕು ಅಂತ ಹಠ ಮಾಡಿದ್ಲು. ಆಗ ಹುಡುಗಿ ಅಪ್ಪ ಶಶಿಯನ್ನು ನಿಲ್ಲಿಸಿ, ನೋಡಪ್ಪ ನನ್ನ ಮಗಳಿಗೆ ಆ ಕಲ್ಲನ್ನು ಕೊಡು, ಅದರ ಬದಲಿಗೆ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ದುಡ್ಡು ಕೊಟ್ಟು ಕಲ್ಲನ್ನು ತೊಗೊಂಡು ಹೋದರು. ಶಶಿ ಖುಷಿಯಾಯಿತು. ಆಮೇಲೆ ಅದೇ ದುಡ್ಡಲ್ಲಿ ಶಶಿ ಒಂದಷ್ಟು ಕಡಲೆಕಾಯಿ ಕೊಂಡ್ಕೊಂಬಂದ. ಆಮೇಲೆ ಕಡಲೆಕಾಯಿ ಜೊತೆಗೆ ಒಂದು ಹಂಡೆಯಲ್ಲಿ ನೀರು ಇಟ್ಕೊಂಡು ಒಂದು ರಸ್ತೆ ಪಕ್ಕದಲ್ಲಿ ವ್ಯಾಪಾರ ಕೂತ. ಆ ದಾರಿಯಲ್ಲಿ ಊರಿಂದ ಊರಿಗೆ ತುಂಬ ಜನ ಓಡಾಡ್ತಿದ್ರು. ಅವರೆಲ್ಲ ಶಶಿ ಹತ್ರ ಬಂದಾಗ ಅವನು ಅವ್ರಿಗೆ ಕುಡಿಯೋಕೆ ನೀರು ಕೊಡ್ತಾ ಇದ್ದ. ಆಮೇಲೆ ಅವರು ಕಡಲೆಕಾಯಿ ಕೊಂಡ್ಕೊಂಡು ಹೋಗ್ತಾ ಇದ್ರು. ಹೀಗೆ ಒಂದಷ್ಟು ದಿನ ಶಶಿ ಹೋಗಿ ಬರೋರಿಗೆ ಕುಡಿಯೋಕೆ ನೀರು ಕೊಡ್ತಾ ಕಡಲೆಕಾಯಿ ವ್ಯಾಪಾರ ಮಾಡ್ತಿದ್ದ. ಸ್ವಲ್ಪ ದಿನದಲ್ಲಿ ದುಡ್ಡು ಮಾಡಿ ಒಂದು ಅಂಗಡಿ ತೆಗ್ದ. ಹೋಗಿ ಬರೋರಿಗೆ ಚಹಾ, ಬೊಜ್ಜಿ, ಮಕ್ಕಳಿಗೆ ಬಗೆ ಬಗೆ ತಿಂಡಿ ತಿನಿಸುಗಳು ಎಲ್ಲವನ್ನ ಅಂಗಡಿಯಲ್ಲಿ ಸಿಗೋ ಹಾಗೆ ಮಾಡ್ದ. ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಿದ್ದರಿಂದ ತನ್ನ ಅಮ್ಮ ಸರ್ಸಿಯನ್ನು ಕೂಡ ವ್ಯಾಪಾರ ಕರ್ಕೊಂಡ. ಇಬ್ಬರೂ ಸೇರಿ ಹಗಲು ರಾತ್ರಿ ದುಡಿದ್ರು.
ಆಮೇಲೆ ಇನ್ನೊಂದು ಅಂಗಡಿಯನ್ನ ಬೇರೆ ಊರಲ್ಲಿ ಶುರು ಮಾಡ್ದ. ಒಂದ್ ಕಡೆ ಸರಸಿ ವ್ಯಾಪಾರ ಮಾಡಿದ್ರೆ ಇನ್ನೊಂದು ಅಂಗಡಿಲಿ ಶಶಿ ವ್ಯಾಪಾರ ಮಾಡ್ತಿದ್ದ. ಆಮೇಲೆ ಶಶಿ ಒಂದು ದೊಡ್ಡ ಮನೆಯನ್ನ ಕಟ್ಕೊಂಡು ದೊಡ್ಡ ವ್ಯಕ್ತಿಯಾದ. ಬಡವರಿಗೆ ತನ್ನ ಕೈಲಾದ ಸಹಾಯ ಮಾಡ್ತಿದ್ದ. ಮಕ್ಕಳ ಯಾರಾದರೂ ಸಹಾಯ ಕೇಳ್ಕೊಂಡು ಬಂದಾಗ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಹೀಗೆ ಯಾರೋ ಒಬ್ಬರಿಗೆ ಸಹಾಯ ಮಾಡುವಾಗ ಅವನಿಗೆ ಕಲ್ಲಿನ ನೆನಪಾಯಿತು. ಯಾವ ಕಲ್ಲು ಗೊತ್ತಾಯ್ತಾ ಮಕ್ಕಳ? ಅದೇ ಶ್ರೀಮಂತರ ಹತ್ರ ಇತ್ತಲ್ಲ, ಈ ಕಲ್ಲನ್ನು ಸಾಲ ಕೊಡಿ, ಇದನ್ನು ಬಂಗಾರದ ಕಲ್ಲು ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಆ ಕಲ್ಲು. ಆಮೇಲೆ ಆ ಊರಿನ ದೊಡ್ಡ ಆಚಾರಿ ಹತ್ರ ಹೋಗಿ ಒಂದು ಬಂಗಾರದ ಕಲ್ಲು ಮಾಡಿಕೊಡಿ ಅಂತ ಕೇಳ್ದ. ಬಂಗಾರದ ಕಲ್ಲನ್ನು ತಗೊಂಬಂದ. ಆಮೇಲೆ ಹೋಗಿ ಶ್ರೀಮಂತಂಗೆ ಬಂಗಾರದ ಕಲ್ಲನ್ನು ಕೊಟ್ಟ. ಆ ಶ್ರೀಮಂತ, ಯಾರಪ್ಪ ನೀನು, ಯಾಕೆ ಹೀಗೆ ಬಂಗಾರದ ಕಲ್ಲನ್ನು ಕೊಡ್ತಿದ್ಯಾ ಅಂತ ಕೇಳ್ದ. ಆಗ ಶಶಿ ಹಿಂದೆ ನಡೆದದ್ದನ್ನೆಲ್ಲ ವಿವರವಾಗಿ ಹೇಳ್ದ. ಆಗ ಶ್ರೀಮಂತಂಗೆ ಶಶಿ ನೋಡಿ ತುಂಬ ಖುಷಿಯಾಗತ್ತೆ. ನಿನ್ನಂಥ ಬುದ್ಧಿವಂತನನ್ನು ನಾನು ನೋಡಿಲ್ಲ, ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ, ಇನ್ನು ಮುಂದೆ ನೀ ನನ್ನ ಅಳಿಯ ಅಂತ ಹೇಳ್ದ. ಆಮೇಲೆ ಶಶಿಗೂ ಶ್ರೀಮಂತನ ಮಗಳಿಗೂ ಮದುವೆ ಆಯಿತು. ಅವರಿಬ್ಬರು ಒಟ್ಟಿಗೆ ಸೇರಿ ಬಡ ಜನರಿಗೆ ಸಹಾಯ ಮಾಡೋಕೆ ನಿಂತರು. ಇದನ್ನೆಲ್ಲ ನೋಡಿದ ಸಾವುಕಾರರ ಹೆಂಡತಿ ಶಶಿ ಮುಂದೆ ತುಂಬ ಚಿಕ್ಕವಳಾಗ್ಬಿಟ್ಲು. ಯಾರನ್ನು ಕೂಡ ಹಂಗಿಸ್ಬಾರ್ದು ಅಂತ ಅವಳಿಗೆ ಅರ್ಥ ಆಯಿತು. ನೋಡಿದ್ರ, ಯಾರೋ ಒಬ್ರು ನಮಗೆ ಯಾವಾಗಲೂ ಅವಮಾನ ಮಾಡ್ತಿದ್ದಾರೆ ಅಂದಾಗ ನಾವು ಅದರಿಂದ ಹತಾಶರಾಗಿ ಕೂತ್ಕೋಬಾರ್ದು. ಒಂದು ವಸ್ತು ಕಳೆದು ಹೋದರೆ ಕಳ್ಕೊಂಡ ಜಾಗದಲ್ಲೇ ಅದನ್ನು ಹುಡುಕ್ತೀವಲ್ಲ, ಹಾಗೆ ನಮ್ಮನ್ನು ಅವಮಾನ ಮಾಡಿದವರ ಎದುರಲ್ಲೇ ಸಾಧನೆ ಮಾಡಿ ತೋರಿಸ್ಬೇಕು. ಗೊತ್ತಾಯ್ತಾ ಮಕ್ಕಳ? ತುಂಬ ನೀರು ಎಲ್ಲಿರುತ್ತೆ? ಸಮುದ್ರದಲ್ಲಿ ಇರುತ್ತೆ ಅಂದ್ರ ಅದು ನ್ಯಾಚುರಲ್. ಮನುಷ್ಯ ಎಲ್ಲಿಯಾದರೂ ಜಾಸ್ತಿ ನೀರನ್ನ ಸ್ಟಾಕ್ ಮಾಡಿದ್ದಾನೆ ಅಂದ್ರೆ ಅದು ಡ್ಯಾಮ್ ಆಗಿರುತ್ತೆ. ನಮ್ಮ ದೇಶದಲ್ಲಿ ಸಾಕಷ್ಟು ಡ್ಯಾಮ್ಗಳು ಇವೆ, ಹಾಗೆ ಅವೆಲ್ಲವೂ ಕೂಡ ನಮಗೆ ತುಂಬಾನೇ ಉಪಯೋಗಿ ಕೂಡ ಹೌದು. ಇವತ್ ನಮ್ಮ ಇನ್ಫೋ ಗುರುಗಳು ನಮ್ಮ ಭಾರತದ ಅತಿ ದೊಡ್ಡ ಡ್ಯಾಮ್ ಒಂದರ ಬಗ್ಗೆ ಹೇಳ್ತಾರಂತೆ. ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ, ಬನ್ನಿ. ನಿನ್ನೆ ಏನಾಯ್ತು ಗೊತ್ತಾ? ನಾನು ಬಕೆಟ್ಗೆ ನೀರ್ ಬಿಟ್ಟು ಬಂದ್ಬಿಟ್ಟಿದ್ದೆ, ಅದು ತುಂಬಿ ಹೊರಗೆ ಚೆಲ್ಲೋಕ್ ಶುರುವಾದಾಗ ಅಮ್ಮ ಕಂಡು ಬೈದೇ ಬಿಟ್ರು ಕಣೋ. ಮೊದ್ಲೇ ನಿಂಗ್ ಮರವೋ, ಸ್ವಲ್ಪ ನೆನ್ಪಲ್ಲಿ ಇಟ್ಕೊಳಕ್ ಆಗೋದಿಲ್ವಾ? ಅದ್ ಯಾವ ಮಾಯದಲ್ಲಿ ಬಕೆಟ್ ತುಂಬ್ತು ಅಂತಾನೆ ಗೊತ್ತಾಗಲ್ಲ ನೋಡು. ಅಯ್ಯೋ, ಅಷ್ಟು ಪುಟಾಣಿ ಬಕೆಟ್ ಬಗ್ಗೆ ಹಿಂಗಂದ್ರೆ ಇನ್ನು ಡ್ಯಾಮ್ ತುಂಬೋದ್ ನೋಡಿದ್ರೆ ಏನ್ ಹೇಳ್ತೀಯೋ. ಹೌದಲ್ವಾ, ಡ್ಯಾಮ್ ಅಂದ್ರೆ ದೊಡ್ಡದಾಗಿರುತ್ತೆ. ಹೌದು, ನಮ್ಮ ಭಾರತದ ಅತಿ ದೊಡ್ಡ ಡ್ಯಾಮ್ ಯಾವುದು? ತೆಹರಿ ಡ್ಯಾಮ್ ಅನ್ನೋ ಒಂದ್ ಡ್ಯಾಮ್ ಇದೆ. ಎಲ್ ಗೊತ್ತಾ? ಉತ್ತರಾಖಂಡದಲ್ಲಿ. ಅದು ನಮ್ಮ ಭಾರತದ ಅತಿ ಎತ್ತರದ ಡ್ಯಾಮ್ ಅನ್ನೋ ಕೀರ್ತಿಗೆ ಪಾತ್ರವಾಗಿದೆ. ಅಲ್ದೆ ಜಗತ್ತಿನ 8ನೇ ಅತಿ ಎತ್ತರದ ಡ್ಯಾಮ್ ಕೂಡ ಹೌದು. ವಾವ್, ಬಟ್ ಹೈಟ್ ಎಷ್ಟು ಅದರದ್ದು? 50 100 ಬರೋಬ್ಬರಿ 260 ಎತ್ತರ ಇದೆ. ಇನ್ನು ಆ ಡ್ಯಾಮಿನ ಅಗಲ ನೋಡೋದಾದ್ರೆ 575 ಅರ್ಧ ಕಿಲೋಮೀಟರ್ ಆಗೋಯ್ತಲ್ಲೋ, ಅಬ್ಬಬ್ಬಾ. ಮತ್ತೇನ್ ಗೊತ್ತಾ, ಈ ಡ್ಯಾಮ್ಗೆ ನೀರ್ ಬರೋದು ಭಾಗೀರಥಿ ನದಿದು. ಅಲ್ಲಿ ಡ್ಯಾಮ್ ಇರೋದ್ರಿಂದ ತಗ್ಗು ಪ್ರದೇಶಗಳಿಗೆ ಪ್ರವಾಹದ ಭಯ ಇಲ್ಲ, ಇಲ್ಲಾಂದ್ರೆ ಮನೆ ಬೆಳೆ ಎಲ್ಲವೂ ಮಳೆಗಾಲದಲ್ಲಿ ಹಾಳಾಗೋಗ್ತಿದ್ವು. ಅದೇ ಕಾರಣಕ್ಕೆ ತೆಹರಿ ಡ್ಯಾಮ್ ನಿರ್ಮಾಣ ಆಯ್ತು ಅನ್ನು. ಎಸ್, ಆದ್ರೆ ಇದು ಒಂದು ಕಾರಣ ಅಷ್ಟೇ. ಇನ್ನೊಂದೇನಂದ್ರೆ ಪವರ್ ಜನರೇಷನ್ನು. ಅಲ್ಲಿ ಕರೆಂಟ್ ಉತ್ಪಾದನೆ ಕೂಡ ಮಾಡಲಾಗುತ್ತೆ. ಅಲ್ಲಿನ ಪವರ್ ಪ್ಲಾಂಟೇಶನ್ ಕೂಡ ಸಾಕಷ್ಟು ದೊಡ್ಡದಾಗಿದೆ. ಓಹೋ, ಹಾಗೆ. ಹೌದು, ಈ ಡ್ಯಾಮ್ಗಳಲ್ಲಿ ನೀರು ಎಷ್ಟು ಸಂಗ್ರಹ ಮಾಡಬಹುದು ಅಂತ ಏನೋ ಲೆಕ್ಕಾಚಾರ ಇದೆಯಲ್ಲ, ಏನದು? ಅದ TMC ಅಂತಾರೆ. ಒಂದು TMC ಅಂದ್ರೆ ಎಷ್ಟು ಲೀಟರ್ ಆಗುತ್ತೆ? ಒಂದು TMC ಅಂದ್ರೆ 28,316,846,592 ಆಗುತ್ತೆ. ನಿಂಗೆ ಆಶ್ಚರ್ಯವಾಗೋ ಸಂಗತಿ ಅಂದ್ರೆ ತೆಹರಿ ಡ್ಯಾಮ್ ಅಲ್ಲಿ ಒಟ್ಟು 27,032 ನೀರು ಸಂಗ್ರಹ ಮಾಡಬಹುದು. ಒಂದು TMCಗೆ ಇಷ್ಟು, ಇನ್ನು 27,000 ಅಂದ್ರೆ ಲೆಕ್ಕಾಚಾರ ಮಾಡೋಕೆ ಆಗಲ್ಲ ಬಿಡು. ಹೌದು, ಇದು ಶುರುವಾಗಿದ್ ಯಾವಾಗ? ಇದ 1972 ಇಲ್ಲೊಂದು ಡ್ಯಾಮ್ ಮಾಡಬೇಕು ಅನ್ನೋ ಪ್ಲಾನ್ ಬಂದು ನೀಲಿ ನಕ್ಷೆ ಹಾಕಲಾಯಿತು. ನಂತರ 6 ಅಂದರೆ 1978 ಡ್ಯಾಮ್ ಕಟ್ಟೋಕೆ ಶುರು ಮಾಡಿದರು. 2006 ಡ್ಯಾಮನ್ನು ಸಂಪೂರ್ಣವಾಗಿ ಕಟ್ಟಿ ಓಪನಿಂಗ್ ಮಾಡಲಾಯಿತು. ಅಷ್ಟೊಂದು ಟೈಮ್ ತಗೊಂಡ್ರ? ಅದೇನು ಸಣ್ಣ ಪುಟ್ಟ ಮನೆನ ಬೇಗ ಕಟ್ಟು ಮುಗಿಸೋಕೆ. ಆದರೆ ಸಾಕಷ್ಟು ಮಂದಿ ತೆಹರಿ ಡ್ಯಾಮ್ ಸುರಕ್ಷಿತವಾಗಿಲ್ಲ, ಅವೈಜ್ಞಾನಿಕವಾಗಿ ಕಟ್ಟಲಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇದೇ ಅಲ್ಲದೆ 1998 ಡ್ಯಾಮಲ್ಲಿ ಬಿರುಕು ಕಾಣಿಸ್ಕೊಂಡು ಇದಕ್ಕೆ ಪುಷ್ಟಿ ನೀಡಿತ್ತು.
ಆದರೆ ಯಾವುದೇ ಅಪಾಯ ಸಂಭವಿಸಿಲ್ಲ ಅನ್ನೋದು ಅದೃಷ್ಟದ ವಿಚಾರ. ಅಲ್ಲ ಕಣೋ, ಅಂಥದ್ದೆಲ್ಲ ಕಟ್ಟುವಾಗ ಸಣ್ಣ ಪುಟ್ಟ ಸಂಕಷ್ಟಗಳು ಇರ್ತಾವಪ್ಪ. ಏನೇ ಆಗಲಿ, ನೀರಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾ, ವ್ಯರ್ಥವಾಗಿ ಹರಿದು ಹೋಗ್ತಿದ್ದ ನೀರನ್ನು ಸಂಗ್ರಹಿಸಿ ಬೇಕಾದಾಗ ಬಳಕೆ ಮಾಡ್ತಾ, ಪ್ರವಾಹದಿಂದ ನಮ್ಮನ್ನು ಕಾಪಾಡೋ ಡ್ಯಾಮುಗಳು ತುಂಬ ಗ್ರೇಟ್ ಬಿಡು. ಎಕ್ಸಾಕ್ಟ್ಲಿ, ನಾನು ನಿಂಗೆ ನಾಳೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್.